ಫ್ರೆಂಡ್ಸ್, ನಿಮ್ಮ ನೆಚ್ಚಿನ ಗೌರ್ಮೆಂಟ್ ಜಾಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಕರ್ನಾಟಕ ಸ್ಟೇಟ್ನಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿ ನಡೀತಾ ಇದ್ದು, ಈ ನೇಮಕಾತಿ ಕುರಿತಾಗಿ ಅಧಿಸೂಚನೆ ಹೊರಬಿದ್ದಿದ್ದು, ಈ ಅಧಿಸೂಚನೆಯನ್ನ ಡೀಟೇಲ್ ಆಗಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೇವೆ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಹಿಟ್ ಮಾಡಿ, ಹಾಗೆ ನಾವು ಹಾಕುವಂತ ಎಲ್ಲ ವಿಡಿಯೋಗಳನ್ನ ಪಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇಲ್ಲಿ ಕರೆದಿರುವಂತಹ ಹುದ್ದೆ ಹೆಸರು ಸಿಸ್ಟಮ್ ಅನಲಿಸ್ಟ್. ಟೋಟಲ್ ಹುದ್ದೆಗಳು 1, ವೇತನ ಶ್ರೇಣಿ 41,502 ಪ್ರತಿ ತಿಂಗಳು. ಸೊ ಎರಡನೇ ಹುದ್ದೆ ನೆಟ್ವರ್ಕ್ ಬೂಸ್ಟರ್ ಅಂತ. ಸೊ ಇಲ್ಲಿರುವಂತಹ ಹುದ್ದೆಗಳು 2, ವೇತನ ಶ್ರೇಣಿ 41,502 ರೂಪಾಯಿ ಪ್ರತಿ ತಿಂಗಳು. ವೆಬ್ಸೈಟ್ ಸೆಕ್ಯೂರಿಟಿ ಅನಲಿಸ್ಟ್, ಇಲ್ಲಿ ಇರುವಂತಹ ಹುದ್ದೆ 1, ವೇತನ ಶ್ರೇಣಿ 41,502. ಟ್ರೇಸರ್ ಹುದ್ದೆಗೆ 1 ವೇಕೆನ್ಸಿ ಇದೆ. ಸೊ ವೇತನ ಶ್ರೇಣಿ 35,012 ರೂಪಾಯಿ ಪ್ರತಿ ತಿಂಗಳು. ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಹುದ್ದೆ 2 ಇದ್ದಾವೆ. ಸೊ ಇಲ್ಲಿರುವಂತಹ ವೇತನ ಶ್ರೇಣಿ 35,012 ರೂಪಾಯಿ ಪ್ರತಿ ತಿಂಗಳು. ಅದೇ ರೀತಿಯಾಗಿ ಫಾರೆನ್ಸಿಕ್, ಇಲ್ಲಿ ಹುದ್ದೆ 1 ಇದೆ. ಸೊ ಇವ್ರದ್ದು ವೇತನ ಶ್ರೇಣಿ 35,012 ರೂಪಾಯಿ. ಸೀನಿಯರ್ ಪ್ರೋಗ್ರಾಮರ್ ಹುದ್ದೆ 2 ಇದ್ದಾವೆ. ಸೊ ಇವ್ರ ವೇತನ ಶ್ರೇಣಿ 41,502 ರೂಪಾಯಿ. ಅದೇ ರೀತಿಯಾಗಿ ಟ್ರಾನ್ಸ್ಲೇಟರ್ ಹುದ್ದೆ, ಸೊ ಈ ಹುದ್ದೆಗಳು 5 ಇದ್ದು, ಸೊ ಇವ್ರಿಗೆ ವೇತನ ಶ್ರೇಣಿ 35,012 ರೂಪಾಯಿ ನೀಡಲಾಗುವುದು. ಟೋಟಲ್ ಇರುವಂತಹ ಹುದ್ದೆಗಳು 15 ನೋಡಬಹುದು ಸ್ನೇಹಿತರೆ. ಇನ್ನು ಅಪ್ಲಿಕೇಶನ್ ಪ್ರಾರಂಭವಾಗುವಂತಹ ದಿನಾಂಕ 16/1/2020, ಕೊನೆ ದಿನಾಂಕ ಬಂದ್ಬಿಟ್ಟು 17/2/2020 ಆಗಿರುತ್ತೆ ಸ್ನೇಹಿತರೆ. ಇನ್ನು ಮಿನಿಮಮ್ ವಯೋಮಿತಿ 18 ವರ್ಷ, ಮ್ಯಾಕ್ಸಿಮಮ್ 35 ವರ್ಷ ಇರುತ್ತೆ ಸ್ನೇಹಿತರೆ. ಇನ್ನು ಎಜುಕೇಶನಲ್ ಕ್ವಾಲಿಫಿಕೇಶನ್ ಈ ರೀತಿಯಾಗಿದೆ ಸ್ನೇಹಿತರೆ. ಸಿಸ್ಟಮ್ ಅನಲಿಸ್ಟ್ ಹುದ್ದೆಗೆ BA ಅಥವಾ BTech ಮಾಡಿರಬೇಕು ಸ್ನೇಹಿತರೆ. ಅದೇ ರೀತಿಯಾಗಿ ನೆಟ್ವರ್ಕ್ ಬೂಸ್ಟರ್ ಇವರಿಗೂ ಕೂಡ BE BTech ಅನ್ನ ಕೇಳಿದ್ದಾರೆ, ಅಥವಾ MCA ಮಾಡಿದ್ರು ಕೂಡ ಅಪ್ಲಿಕೇಶನ್ ಅನ್ನ ಹಾಕಬಹುದು. ವೆಬ್ಸೈಟ್ ಹ್ಯಾಕರ್ ಇವರಿಗೆ BE BTech ಅನ್ನ ಕೇಳಿದ್ದಾರೆ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಥವಾ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಸೊ ಟ್ರೇಸರ್ ಅವರಿಗೆ BE ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ IT ಆರ್ MCA ಅನ್ನ ಕೇಳಿದ್ದಾರೆ. ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಅವರಿಗೆ BSc ಕೇಳಿದ್ದಾರೆ, ಸ್ಪೆಷಲಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಕೇಳಿದ್ದಾರೆ. ಹಾರ್ಡ್ವೇರ್ ಎಕ್ಸ್ಪರ್ಟ್ ಇವರಿಗೆ ಡಿಪ್ಲೊಮಾ ಕೇಳಿದ್ದಾರೆ ಅಥವಾ ಡಿಗ್ರಿಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಸೀನಿಯರ್ ಪ್ರೋಗ್ರಾಮರ್ಗೆ BE ಕೇಳಿದ್ದಾರೆ ಕಂಪ್ಯೂಟರ್ ಸೈನ್ಸಲ್ಲಿ. ಅದೇ ರೀತಿಯಾಗಿ ಟ್ರಾನ್ಸ್ಲೇಟರ್ಗೆ BE ಕನ್ನಡ, BE ಹಿಂದಿ, BE ಉರ್ದು. ಸೊ ಅದೇ ರೀತಿಯಾಗಿ MA ಕೇಳಿದ್ದಾರೆ. MA ಎಲ್ಲಿ ಅಂದರೆ ಕನ್ನಡದಲ್ಲಿ MA ಹಿಂದಿ, MA ಉರ್ದು. ಸೊ MA ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಯಾವುದಾದ್ರೂ ಆಗಿರ್ಬೋದು. ಅದ್ರ ಜೊತೆಯಾಗಿ ಇಂಗ್ಲೀಷನ್ನು ಕೂಡ ನೀವು ಮಾಡಿದ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು, ಕನ್ನಡ. ಸೊ ಈ ರೀತಿಯಾಗಿ ನೀವು ಮಾಡಿದ್ರು ಕೂಡ, MA ಮಾಡಿದ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಯಾವುದು ಹುದ್ದೆ ಅಂತಂದರೆ ಟ್ರಾನ್ಸ್ಲೇಟರ್ ಹುದ್ದೆಗೆ. ಅದೇ ರೀತಿಯಾಗಿ ಸಿಸ್ಟಮ್ ಅನಲಿಸ್ಟ್ ಹುದ್ದೆಗೆ ಅಪ್ಲಿಕೇಶನ್ ಹಾಕುವಂಥ ಅಭ್ಯರ್ಥಿಗಳು BE ಜೊತೆಗೆ ಮಿನಿಮಮ್ 5 ವರ್ಷಗಳ ರಿಲೆವೆಂಟ್ ಎಕ್ಸ್ಪೀರಿಯನ್ಸನ್ನು ನೀವು ತೋರಿಸಬೇಕಾಗುತ್ತೆ. ಅದೇ ರೀತಿಯಾಗಿ ನೆಟ್ವರ್ಕ್ ಬೂಸ್ಟರ್ ಹುದ್ದೆಗೆ ಅಪ್ಲಿಕೇಶನ್ ಹಾಕುವಂಥ ಅಭ್ಯರ್ಥಿಗಳು ಮಿನಿಮಮ್ 3 ವರ್ಷದ ಒಂದು ರಿಲೆವೆಂಟ್ ಎಕ್ಸ್ಪೀರಿಯನ್ಸನ್ನು ಇಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ವೆಬ್ಸೈಟ್ ಹ್ಯಾಕರ್ಗೂ ಕೂಡ ಮಿನಿಮಮ್ 4 ವರ್ಷಗಳ ಒಂದು ಸೇವಾ ಅನುಭವವನ್ನು ಇಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಟ್ರೇಸರ್ ಹುದ್ದೆಗೂ ಕೂಡ ಮಿನಿಮಮ್ 4 ವರ್ಷದ ಒಂದು ಸೇವಾ ಅನುಭವವನ್ನು ಕೇಳಲಾಗಿದೆ. ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ಗೂ ಕೂಡ ರಿಲೆವೆಂಟ್ ಆದಂತಹ ಫೀಲ್ಡಲ್ಲಿ 3 ವರ್ಷದ ಒಂದು ಸೇವಾ ಅನುಭವವನ್ನು ಕೇಳಿದ್ದು. ಸೊ ಅದೇ ರೀತಿಯಾಗಿ ಫಾರೆನ್ಸಿಕ್ ಹುದ್ದೆಗೂ ಕೂಡ ಮಿನಿಮಮ್ 3 ವರ್ಷದ ರಿಲೆವೆಂಟ್ ಎಕ್ಸ್ಪೀರಿಯನ್ಸನ್ನು ಇಲ್ಲಿ ನೋಡಬಹುದು ಸ್ನೇಹಿತರೆ. ಸೀನಿಯರ್ ಪ್ರೋಗ್ರಾಮ್ ಹುದ್ದೆಗೂ ಕೂಡ ಮಿನಿಮಮ್ 3 ವರ್ಷದ ಎಕ್ಸ್ಪೀರಿಯನ್ಸನ್ನು ಕೇಳಿದ್ದಾರೆ, ಸ್ಪೆಷಲಿ ಜಾವಾ, C++ ಇದರಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಅದೇ ರೀತಿಯಾಗಿ ಟ್ರಾನ್ಸ್ಲೇಟರ್ ಹುದ್ದೆಗೂ ಕೂಡ MA ಜೊತೆಯಾಗಿ ಸೊ ಅಭ್ಯರ್ಥಿಗಳು ಏನಿದಾರಲ್ಲ, ಸೊ ರೈಟ್ ಮತ್ತು ಸ್ಪೀಕ್ ಅಂದರೆ ಬರಲಿಕ್ಕೆ ಮತ್ತು ಓದಲಿಕ್ಕೆ ಬರ್ತಿರಬಹುದು. ಸೌತರ್ನ್ ಲ್ಯಾಂಗ್ವೇಜಸ್ಗಳು ಅಂದರೆ ತೆಲುಗು, ಕೊಂಕಣಿ, ಸೊ ಈ ರೀತಿಯಾಗಿ ತುಳು, ಸೊ ಇವುಗಳು ಕೂಡ ಮಾತಾಡಲಿಕ್ಕೆ ಬರ್ತಿರಬಹುದು. ಅದೇ ರೀತಿಯಾಗಿ ಬರೀಲಿಕ್ಕೂ ಕೂಡ ಬರ್ತಿರಬೇಕು ಸ್ನೇಹಿತರೆ. ಇನ್ನು ಅಪ್ಲಿಕೇಶನ್ ಫಾರ್ಮೇಟ್ ಈ ರೀತಿಯಾಗಿದೆ ಸ್ನೇಹಿತರೆ. ನೇಮ್ ಆಫ್ ದ ಕ್ಯಾಂಡಿಡೇಟ್, ಅಭ್ಯರ್ಥಿಯ ಹೆಸರು ಬ್ಲಾಕ್ ಲೆಟರಲ್ಲಿ ಬರೀರಿ ಇಂಗ್ಲೀಷಲ್ಲಿ. ತಂದೆಯ ಹೆಸರು, ನಿಮ್ಮದು ಜನ್ಮ ದಿನಾಂಕ, ಅದೇ ರೀತಿಯಾಗಿ ನಿಮ್ಮದು ಪರ್ಮನೆಂಟ್ ಅಡ್ರೆಸ್ಸು, ಕಾಸ್ಟು, ಸೊ ಎಜುಕೇಷನಲ್ ಕ್ವಾಲಿಫಿಕೇಷನ್ನು, ಯಾವ ಪೋಸ್ಟ್ಗೆ ನೀವು ಅಪ್ಲೈ ಮಾಡ್ತಿದ್ದೀರಾ, ಯಾವ ಹುದ್ದೆಗೆ ನೀವು ಅಪ್ಲೈ ಮಾಡ್ತಿದ್ದೀರಾ ಅನ್ನೋದನ್ನು ಬರೀಬೇಕು. ಅದೇ ರೀತಿಯಾಗಿ ಕಾಂಟ್ಯಾಕ್ಟ್ ನಂಬರು, ಇದ್ರ ಜೊತೆಯಾಗಿ ನೀವು ಬಯೋಡೇಟಾ ಅಥವಾ ರೆಸ್ಯೂಮನ್ನು ಇದ್ರ ಜೊತೆ ಸೆಂಡ್ ಮಾಡಬೇಕು. ಕಲರ್ ಫೋಟೋಗ್ರಾಫ್ಸ್ಗಳನ್ನು ಕೂಡ ಇದ್ರ ಜೊತೆಯಲ್ಲಿ ಕಳಿಸ್ಬೇಕು. SSLC ಮಾರ್ಕ್ಸ್ ಕಾರ್ಡ್ಗಳ ಜೆರಾಕ್ಸ್ ಅಟೆಸ್ಟೆಡ್ ಮಾಡಿ ಸೆಂಡ್ ಮಾಡಬೇಕು. ಸರ್ಟಿಫಿಕೇಟ್ಸ್ಗಳು, ಎಜುಕೇಷನಲ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ್ಸ್ಗಳು ಏನಿದ್ದಾವಲ್ಲ, ಸೊ ಅವುಗಳದ್ದು ಜೆರಾಕ್ಸ್ ಕಾಪಿ ತೆಗೆದುಕೊಂಡ್ಬೇಕು. ಅದರ ಅಟೆಸ್ಟೆಡ್ ಇದ್ರ ಅಪ್ಲಿಕೇಶನ್ ಜೊತೆಗೆ ನೀವು ಸೆಂಡ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಸೊ ಇಲ್ಲಿ ಡೇಟು, ಪ್ಲೇಸು, ಸಿಗ್ನೇಚರ್ ಅನ್ನ ಇಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ಇಂಟ್ರೆಸ್ಟ್ ಇರುವಂತಹ ಅರ್ಹ ಅಭ್ಯರ್ಥಿಗಳು ಈ ಅಪ್ಲಿಕೇಶನ್ ಅನ್ನ ಸೊ 17/2/2020 ಸಂಜೆ 5 ಒಳಗಾಗಿ ಸೊ ಅಪ್ಲಿಕೇಶನ್ ಮುಟ್ಟುವ ಹಾಗೆ ನೀವು ಸೆಂಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. 18/2/2020 ನಂತರದಲ್ಲಿ ಏನಾದರೂ ಬಂದರೆ ಅದನ್ನು ರಿಜೆಕ್ಟ್ ಮಾಡಲಾಗುವುದು. ಸೊ ಇದನ್ನು ಇಮೇಲ್ ಐ ಡಿ ಮೂಲಕ ನೀವು ಕಳಿಸ್ಬೇಕು. ಯಾವುದಂದರೆ digipis@ksp.government.in. ಸೊ ನೀವು ಇಮೇಲ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಸೊ ಫ್ರೆಂಡ್ಸ್, ಇದು ಈ ನೇಮಕಾತಿಯ ಕುರಿತಾದ ಡೀಟೇಲ್ ಆದ ಮಾಹಿತಿ. ನೀವು ಅರ್ಹರಾಗಿದ್ರೆ ಅಪ್ಲಿಕೇಶನ್ ಅನ್ನ ಹಾಕಿ, ಅಥವಾ ನಿಮಗೆ ತಿಳಿದವರು ಯಾರಾದರೂ ಅನಿಸಿದ್ರೆ ಅವ್ರಿಗೆ ಈ ವಿಡಿಯೋನ ಫಾರ್ವರ್ಡ್ ಮಾಡಿಬಿಟ್ಟು ಅಪ್ಲಿಕೇಶನ್ ಅನ್ನ ಹಾಕಿ. ಥ್ಯಾಂಕ್ ಯು.